ಕಲಾದರಿ ಇನ್ಸ್ಟಿಟ್ಯೂಟ್ ವತಿಯಿಂದ ಇಂದಿನ ದಿನ ನಾವು ಇಂಡಿಯಾ ಟೀಮ್ಗೆ ವಿಶ್ ಮಾಡಲು ತಯಾರಾಗಿ ಬಂದಿದ್ದೇವೆ. ಕಲ್ಮೇಶ್ ತಲವಾರರ ಒಂದು ಟೀಮ್ ಇದು, ಅವರ ನೇತೃತ್ವದಲ್ಲಿ ನಾವು ಎಲ್ಲ ಇಂಡಿಯಾ ವಿನ್ ಆಗಲಿ ಅಂತ ಇವತ್ತಿನ ದಿನ ನಾವು ಘೋಷಣೆ ಮಾಡ್ತೇವೆ. ಕಳೆದ ಬಾರಿ ಯಾವ ಥರ ಆಟ ಆಡಿದರು ಎಲ್ಲರೂ ಚೆನ್ನಾಗಿ, ಈ ಬಾರಿನೂ ಚೆನ್ನಾಗಿ ಆಟ ಆಡಿ ಗೆಲುವು ತಂದು ಕೊಡಲಿ ಅಂತೇಳಿ ಫೈನಲಿಗೆ ಬೇಡ್ಕೋತೇವೆ. ವಿರಾಟ್ ಕೊಹ್ಲಿ ಅಂತೂ ಆಸೆ ಇಟ್ಕೊಂಡಿದ್ವಿ, ಬಟ್ 9 ರನ್ನಿಗೆ ಔಟ್ ಆದರು. ಈಗ ಮತ್ತು ಫೈನಲ್ ಮ್ಯಾಚ್ ಇದ್ದಿದ್ದರಿಂದ ಅವ್ರು ಚೆನ್ನಾಗಿ ಆಟ ಆಡಬೇಕಂತ ನಮ್ಮ ಆಸೆ ಇತ್ತು ಸರ್. ಸಂಗೀತಾ ಅಂತ. ನನ್ನ ಹೆಸರು ಚಂದ್ರಿಕಾ ಅಂತೇಳಿ. ನಿನ್ನೆ ಮ್ಯಾಚ್ ಅಂತೂ ಫೈರಿಂಗ್ ಮ್ಯಾಚೇ ಇತ್ತು, ಚೆನ್ನಾಗಿ ಆಟಾಡಿದ್ರು ರೋಹಿತ್ ಶರ್ಮಾ ಮತ್ತು ಸುನೀಲ್ ಕುಮಾರ್ ಯಾದವ್ ಅವರು. ಇಷ್ಟೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಫೈನಲ್ ಮ್ಯಾಚು ಆಡಿದರೆ ಡೆಫಿನೆಟ್ಟಾಗಿ ಕಪ್ ನಮ್ಮದಾಗುತ್ತೆ. ಸೊ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಅಷ್ಟೇ. ಏನಾಯ್ತು ರೀ? ಫೀಲ್ಡಿಂಗ್ ಚೆನ್ನಾಗಿ ಆಡಬೇಕು ಸರ್. ಫೀಲ್ಡಿಂಗ್ ಸರಿ ಮಾಡೋದಿಲ್ಲ, ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ ಆಡ್ತಾರೆ, ಫೀಲ್ಡಿಂಗ್ ಸರಿ ಮಾಡಲ್ಲ. ಸೊ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಟಾಡಿದ್ರೆ ಡೆಫಿನೆಟ್ಲಿ ಕಪ್ ನಮ್ಮದೇ ಆಗುತ್ತೆ. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಅದೇ ಮಾಡ್ತಾ ಇದ್ದೀವಿ ಸರ್. ಫೈನಲಿಗೆ ಎರಡೂ ಟೀಮ್ ಟಫ್ ಇದ್ದಾಗಲೇ ಫೈನಲಿಗೆ ಬಂದವಂತ ನಾನು ಆಸೆ ಮಾಡ್ತೀನಿ. ಫೈನಲಿಗೆ ಬಂದರೂ ಟಫ್ ಬೇಕೇ ಬೇಕು, ಮ್ಯಾಚ್ ಅಂದರೆ ಟಫ್ ಇರಲೇಬೇಕು, ಅಂದಾಗ ವಿನ್ನಿನ ಮಜಾ ಬರ್ತೈತಿ. ಈ ಸಲ ನಮ್ಮ ಇಂಡಿಯಾ ವಿನ್ ಆಗ್ತೈತೆ ಅಂತ ಆಸೆ ಪಡ್ತೀನಿ. ನಮಸ್ಕಾರ. ನಿನ್ನೆ ಮ್ಯಾಚ್ ಎಲ್ಲರೂ ಸರಿ ಆಡಿದ್ರೆ, ಸ್ವಲ್ಪ ಮಳೆಯಿಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಬಟ್ ಏನು ಅವರು ಚೆನ್ನಾಗಿ ಆಡ್ತಾರೆ. ಬ್ಯಾಟ್ಸ್ಮನ್ನು ಆಯ್ತು, ಬೌಲರ್ನು ಆಯ್ತು, ಬೌಲರ್ನು ಅವರು ಚಲೋ ಆಡ್ತಾರೆ. ನಮ್ಗೆ ಯಾವಾಗ ಒಂದೊಂದ್ಸಲ ಬ್ಯಾಟ್ಸ್ಮನ್ ಕೈ ಕೊಟ್ಟಾಗ ನಾವು ವಿಕೆಟ್ ಸಲುವಾಗಿ ನಾವು ಟ್ರೈ ಮಾಡ್ತಿರ್ತೀವಿ, ವಿಕೆಟ್ ಅಂದರೆ ಬೌಲರ್ ಯಾವ ವಿಕೆಟ್ ತೊಗೊಳ್ಳಿ ತೊಗೊಳ್ಳಿ ಅಂಥೇಳಿ. ಈ ಥರ ಇಬ್ಬರೂ ಚೆನ್ನಾಗಿ ಆಡಿ ಈಗ ಫೈನಲ್ ಮ್ಯಾಚ್ ಬಂದದ ನಮ್ಮ ನಾಳೆ ಸೌತ್ ಆಫ್ರಿಕಾ ಮತ್ತು ಇಂಡಿಯಾ ಅದ, ನಾಳೆ ಹೆಂಗಾದ್ರೂ ಮಾಡೋದು ಗೆಲ್ತದಂತ ಭಾಳ ಆಸೆ ಅದ, ಗೆಲ್ಲೇಬೇಕು. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಈಗ ಎರಡು ಮ್ಯಾಚು ಈಗ ಕಂಟಿನ್ಯೂ ಅವರು ಸೌತ್ ಆಫ್ರಿಕಾ ಆಗಲಿ ನಮ್ಮ ಇಂಡಿಯಾದಾಗಲಿ ಕಂಟಿನ್ಯೂ ಎರಡೂ ಗೆಲ್ಕೊಂತ ಬಂದಾರೆ ಮ್ಯಾಚ್. ಸೊ ಫೈನಲ್ ಮ್ಯಾಚ್ ಅಂತೂ ಭಾರಿ ಖುಷಿ ಇರ್ತೈತಿ. ಎರಡೂ ಕಡೆಯಿಂದ ಟಫ್ ಕಾಂಪಿಟೇಷನ್ ಐತಿ, ಬಟ್ ಇನ್ನೊಂದು ನಮ್ದು ಏನು ಬೆನಿಫಿಟ್ಸಪ್ಪ ಅಂದ್ರೆ ನಮ್ಮ ಊರ ಮುಂದೆ ಸ್ಪಿನ್ನರ್ಸ್ ಏನಿದ್ದಾರೆ ಒಳ್ಳೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಲೋ ಬೌನ್ಸ್ ಪಿಚ್ ಆಗಿರೋದ್ರಿಂದ ಏನಾಗ್ತೈತೆ ಅಂದರೆ ಪಿಚ್ ಲೋ ಆಗಿರೋದ್ರಿಂದ ಸ್ಲೋ ಆಗಿ ಬಾಲ್ ಲೋ ಬರೋದ್ರಿಂದ ನಮ್ಮ ಸ್ಪಿನ್ನರ್ ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಮಿಡ್ಲ್ ಆರ್ಡರ್ನಾಗ ಓಪನಿಂಗ್ನಾಗ ವಿರಾಟ್ ಕೊಹ್ಲಿ ಏನಾದರೂ ಸ್ವಲ್ಪ ಒಂದು 50 ಪ್ಲಸ್ ಏನಾದರೂ ಏನಾದರೂ ಸ್ಕೋರ್ ಮಾಡಿಬಿಟ್ರೆ ನಮ್ಮ ಇಂಡಿಯಾ ಒನ್ ಸೈಡ್ ವಿನ್ ಆಗೋಕ್ಕೆ ಅಂತೂ ನೋ ಡೌಟ್. ಅದ್ರಾಗ ಆಲ್ರೆಡಿ ರೋಹಿತ್ ಶರ್ಮಾ ಅಂತೂ ಆಲ್ರೆಡಿ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಅದರಾಗ ನೋ ಪ್ರಾಬ್ಲಮ್ಮು. ಸೊ ಅವರು ಒಳ್ಳೆ ಬ್ಯಾಟ್ಸ್ಮನ್ ಇದ್ದಾರೆ ಅವ್ರ ಕಡೆಯೂ. ಸೊ ಕ್ವಿಂಟನ್ ಡಿಕಾಕ್ ಆಗಲಿ ಬೌಲರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಸೊ ಒಳ್ಳೆ ಟಫ್ ಮ್ಯಾಚ್ ಐತಿ, ಬಟ್ ಇಂಡಿಯಾ ಗೆಲ್ಲೋದಂತೂ ಕನ್ಫರ್ಮ್. ಅವ್ರನ್ನ ಕಟ್ ಹಾಕಕ್ಕೆ ಅಂತೇಳಿ ನಮ್ಮಲ್ಲಿರೋ ಕುಲ್ದೀಪ್ ಸಿಂಗ್ ಆಗಲಿ, ಕುಲ್ದೀಪ್ ಯಾದವ್ ಆಗಲಿ, ಆಮೇಲೆ ಹರ್ಷದೀಪ್ ಸಿಂಗ್ ಆಗಲಿ, ಆಮೇಲೆ ಬುಮ್ರಾ ಅಂತೂ ಅವ್ರಿಗೆ ಅವರು ಯಾರ್ಕರ್ ಬೌಲಿಗೆ ಅವ್ರನ್ನ ಪೇಸ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಬೌಲರ್ಸ್ಗೆ ಒಂದು ಪ್ಲಸ್ ಪಾಯಿಂಟ್ ನಮ್ಮದೇ, ಬೌಲರ್ಸ್ ಪ್ಲಸ್ ಪಾಯಿಂಟ್ ನಮ್ಮದೇ ಆಗುತ್ತೆ. ಸೊ 150 ಪ್ಲಸ್ ಸ್ಕೋರ್ಗೆ ಅವ್ರನ್ನ ಆಲ್ಮೋಸ್ಟ್ ಕಟ್ ಹಾಕ್ಬಿಡ್ತೀವಿ. ನಾವು ಏನಾದರೂ ಬೌಲರ್ಸ್ ಬ್ಯಾಟಿಂಗ್ ಅವ್ರದ್ದು ಬ್ಯಾಟಿಂಗ್ ಏನಾದರೂ ಚಾಯ್ಸ್ ಮಾಡ್ಕೊಂಡ್ರೆ 150 ಒಳಗೆ ಅವ್ರನ್ನ ಕಟ್ ಹಾಕ್ಬಿಡ್ತೀವಿ. ಸೊ ಇಂಡಿಯಾ ಒನ್ ಸೈಡ್ ಆಗಿ ವಿನ್ ಆಗುತ್ತೆ, ಅದ್ರಾಗ ನೋ ಡೌಟ್. 100% ಗೆಲ್ಲುತ್ತೆ ಸರ್, ನೋ ಡೌಟ್, ನೋ ಡೌಟ್ 100 ಗೆದ್ದ ಗೆಲ್ತೆ. ಅವರು ಸೌತ್ ಆಫ್ರಿಕಾ ಏನು ಚೋಕರ್ಸ್ ಅಂತಿದ್ದಾರೆ ಅದು ಮತ್ತು ಚೋಕರ್ಸ್ ಆಗಿ ಉಳಿತೈತೆ. ಇಂಡಿಯಾ ಕಲ್ ಕಪ್ ಗೆಲ್ಲಂದ್ರೂ ಗ್ಯಾರಂಟಿ. ನಮ್ಮ ಸರ್ ವೆಂಕಟೇಶ್ ಅಂತ. ಬಾಬು ಅಂತೇಳಿ ನಮ್ಮ ಹೆಸರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅವರು ಯಾವುದೂ ಲಾಸ್ ಆಗಿಲ್ಲ, ಇಂಡಿಯಾನು ಯಾವುದೂ ಲಾಸ್ ಆಗಿಲ್ಲ. ಎರಡೂ ಬೋತ್ ಎರಡೂ ಕಾಂಪಿಟೇಷನ್ ಚಲೋ ಐತಿ. ಬಟ್ ಇಂಡಿಯಾ ರೋಹಿತ್ ಶರ್ಮಾ ಇರೋ ಕಾನ್ಫಿಡೆನ್ಸ್ ನೋಡಿದ್ರೆ ಇಂಡಿಯಾ ಗೆಲ್ಲುತ್ತೆ, ಪಕ್ಕ 100% ಗೆಲ್ಲುತ್ತೆ ಅಂತ ಆಯ್ತು. ಇದ್ದಾರೆ ಚೇಸಿಂಗಲ್ಲಿ ಡೇವಿಡ್ ಮಿಲ್ಲರ್ ಚಲೋ ಆಡ್ತಾನೆ, ಹೆನ್ರಿಸ್ ಕ್ಲಾಸನ್ ಚಲೋ ಆಡ್ತಾನೆ, ಅವರು ಚೇಸಿಂಗ್ ಇದೆ. ಅದಕ್ಕೆ ಅವ್ರಿಗೆ ಅವಕಾಶ ಕೊಡಬಾರ್ದು. ಸ್ಪಿನ್ನರ್ಸ್ ಸ್ವಲ್ಪ ಇದು ಮಾಡಿ ಅವ್ರನ್ನ ಕಡಿಮೆ ರನ್ಸ್ ಟಾರ್ಗೆಟ್ ಇದು ಮಾಡಿದರೆ ಆರಾಮ್ ನಾವು ಚೇಸ್ ಮಾಡ್ಬೋದು ಟಾಸ್ಗೆದ್ದು. ರೋಹಿತ್ ಕಾನ್ಫಿಡೆನ್ಸ್ ಹಂಗೈತಿ, ನಮ್ಮದು ಅಷ್ಟೇ ಕಾನ್ಫಿಡೆನ್ಸ್ ಐತಿ ಇಂಡಿಯಾ ಗೆಲ್ಲುತ್ತೆ ಅಂತೇಳಿ. ಬಾಬು ಅಂತೇಳಿ. ಫೈನಲ್ ಮ್ಯಾಚ್ ಆ್ಯಕ್ಚುಲಿ ಭಾಳ ವೇಟ್ ಮಾಡತ್ತಿದ್ವಿ, ಆಮೇಲೆ ಇಂಡಿಯಾನ ಬರಬೇಕು, ಆಮೇಲೆ ನಮ್ಗೆ ಅಪೋಸಿಟ್ ಸೌತ್ ಆಫ್ರಿಕಾನ ಇರಬೇಕಂತಂದು ಆಸೆ ಇತ್ತು. ಯಾಕಂದ್ರೆ ಇಂಡಿಯಾಕ್ಕೆ ಒಂದು ಪೈಪೋಟಿ ಕೊಡೋ ಟೀಮ್ ಅಂದರೆ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ ಈಗ ಇಂಗ್ಲೆಂಡ್ನ ಬೀಟ್ ಮಾಡಿದ್ದಾರೆ, ಇನ್ನು ಸೌತ್ ಆಫ್ರಿಕಾನು ಬೀಟ್ ಮಾಡಿ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದೆ ಗೆಲ್ತೈತೆ. ಹೋಪ್ ಅಂದರೆ ಸರ್, ಇದು ವರ್ಲ್ಡ್ ಕಪ್ ಆಗಿರೋದಿಂತ ಒಬ್ಬ ಪ್ಲೇಯರ್ ಮೇಲಂತೂ ಹೋಪ್ ಇಲ್ಲ ರೀ. 11 ಮಂದಿ ಪ್ಲೇಯರ್ ಕೂಡ ಚೆನ್ನಾಗಿ ಆಡಬೇಕು. ನಾವು 11 ಮಂದಿ ಪ್ಲೇಯರ್ ಕೂಡ ನಮ್ಗೆ ಫೇವ್ರೇಟ್ ಪ್ಲೇಯರ್ ಆಗಿದ್ದಾರೆ. 11 ಮಂದಿ ಕೂಡ ಟೀಮ್ ವರ್ಕ್ ಮಾಡಿದ್ರೆ ನಮ್ದು ಈ ಸತೆ ಕಪ್ ನಮ್ಮದೇ. ಕಲ್ಮೇಶ್ ತಳವಾರ್.